ಈ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಅವರು ಇರೋರು ಟೆನ್ ಪರ್ಸೆಂಟ್ ಅಂತ ಇವ್ರನ್ನ ಇವ್ರು ಫೋರ್ಟಿ ಪರ್ಸೆಂಟ್ ಅಂತವೆ ಎಷ್ಟು ಪರ್ಸೆಂಟ್ ಇದೆ ಸರ್ಕಾರ ಇದು ನಾನು ನಲವತ್ತು ವರ್ಷ ನನಗೂ ರಾಜಕೀಯವಾದಂತಹ ಅನುಭವ ಇದೆ ಇಂಥ ಕೆಟ್ಟ ವ್ಯವಸ್ಥೆ ನಾನು ನೋಡ್ಲಿಲ್ಲ ಹೌದಾ ನಿಜವಾಗಿ ಆ ಮಟ್ಟಕ್ಕೆ ಆ ಮಟ್ಟಕ್ಕೆ ಮೈ ಇಂತ ಕರಪ್ಷನ್ ಅಫಿಶಿಯಲ್ ಅನ್ಕೊಂಡ್ರ ಮುಲಾಜಿಲ್ದೆ 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 ನಾವು ಎಮ್ ಎಲ್ ಎಂತ ಹೇಳ್ಕೊಳಕ್ ಅಸಹ್ಯ ಆಗುತ್ತೆ ನಾವು ಹೋಗಿ ದುಡ್ಡ್ ಕೊಟ್ಟು ಕೆಲಸ ಮಾಡಿಸ್ ಅಂತ ನೀವು ಯಾರು ನಾವೇ ಕಳಿಸಿ ಯಾರು ಸೈನಾಕ್ಸ್ ಬನ್ನಿ ಅನ್ನೋ ಸ್ಥಿತಿ ಬಂದೋಗಿದೆ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನೋಡಿದಿರಿ ನೀವು ರಾಜಕಾರಣಕ್ಕೆ ಯಾವ ಜಿಲ್ಲಾ ಪಂಚಾಯತ್ ಪರಿಷತ್ ಮೆಂಬರ್ ಆದ್ಮೇಲೆ ತೋಮ್ ತಗೊಂಡಾಗ ದೇವೇಗೌಡರು ಜೆ ಎಚ್ ಪಟೇಲು ಎಸ್ ಎಂ ಕೃಷ್ಣ ಅವರು ಧರ್ಮಸಿಂಗ್ ಕುಮಾರಸ್ವಾಮಿ ಅವರು ಡಿ ವಿ ಗೌಡ ಜಗದೀಶ್ ಶೆಟ್ಟರು ಯಡಿಯೂರಪ್ಪ ಬೊಮ್ಮಾಯಿ ಕುಮಾರ್ ಹಿಂಗೆ ಸಿದ್ದರಾಮಯ್ಯ ಯಾರು ಬೆಸ್ಟ್ ಸೇಮ್ ಅನ್ಸು ತಮಗೆ ನಮ್ಮ ದೇವೇಗೌಡ ಜಿಯವರು ನಾನು ಕಂಡಂಗೆ ನೋಡುವಂತ ನೋಡಿದಂಥದ್ದು ಹ್ಮ್ ಅದಾದ ಮೇಲೆ ಅವರು ನಾನು ಬಹುತೇಕ ಹೇಳಿದ್ನಲ್ಲ ಇಪ್ಪತ್ತು ತಿಂಗಳ ಕಾಲ ಒಂದು ಸುವರ್ಣ ಯುಗ ಅಂತೇಳಿ ಸದಾನಗೌಡರು ಗೌಡರು ಹೆಚ್ಚಾಗಿ ಕೆಲಸ ಮಾಡಿದ್ರು ಬಟ್ ಯಡಿಯೂರಪ್ಪ ಅವರು ನಮ್ಮ ಆದ್ರಿಂದ ಯಾವತ್ತೂ ನಮ್ಗೆ ತೊಂದರೆ ಕೊಡಲಿಲ್ಲ ನಮ್ಗೆ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ಹೋದ್ರೆ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಅವ್ರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ರು ನಾನು ಶಾಸಕನಾಗಿರೋ ಒಂದು ಗ್ರೇಟ್ ಎರಡ್ ಸಾವಿರದ ಅವಧಿ ಯಾವುದಿಲ್ಲ ಅದಿಲ್ಲ ಅವಧಿ ಇಲ್ಲ ಬಟ್ ನನ್ ಕ್ಷೇತ್ರದ ವಿಚಾರದಲ್ಲಿ ಯಾವತ್ತು ನಮ್ಗ್ ಸಹಕಾರ ಮಾಡಿದಾರೆ ಓಕೆ ಯಡಿಯೂರಪ್ಪ ಅವ್ರು ಎಡವಟ್ ಮಾಡ್ಕೊಂಡಿದ ಎಲ್ಲಿಂದರ ಅನ್ಸತ್ತ ಯಡಿಯೂರಪ್ಪ ಆ ಆತರದ್ದು ನನಗೇನ ಅನ್ಸಲ್ಲ ಅವ್ರ ಪಕ್ಷದ ವಿಚಾರ ಅದು ಬಟ್ ವ್ಯಕ್ತಿಗತವಾಗಿ ಓಕೆ ವ್ಯಕ್ತಿಗತವಾಗಿ ಓಕೆ ನಮ್ಮ ಜಿಲ್ಲೆಯವರು ನನ್ ಕ್ಷೇತ್ರ ಸಂಬಂದ ಯಾವತ್ತು ನಮಗೆ ಯಾವತ್ತು ಅಭಿವೃದ್ಧಿ ವಿಚಾರದಲ್ಲಿ ಏನು ಕೊಟ್ರುನು ಆ ಕೆಲಸ ಮಾಡ್ಕೊಟ್ಟಿರುವಂತ ಸಂದರ್ಭ ಇದೆ